ಟೈಮಿಂಗ್ ನೋಡಿದಾಗ ಜಾಸ್ತಿ ಮತ್ತು ಸಬ್ಸ್ಕ್ರೈಬರ್ಸ್ಗೆ ಟೈಮ್ ಕೊಡೋಕ್ಕಾಗಲ್ಲ, ಎಲ್ಲರೂ ಎಲ್ಲ ಸಿಗ್ತಾರೆ, ಏನ್ ಮಾಡ್ತೀವಿ ಗುರು, ಜಾಸ್ತಿ ಇವತ್ತು ಟೈಮ್ ಕೊಡಕ್ಕಲ್ಲ. ಕಚ್ಚಾ ಮಾಲ್ ಇದ್ದಾಗ ಬೇರೆ ಟೈಮ್ ಆಗಿದ್ದಾಗ ನಿಲ್ಸಿ ಟೀಗೆ ಕುಡ್ಕೊಂಡು ಆರಾಮಾಗಿ ಮಾತುಕತೆ ಆಡ್ಕೊಂಡ್ ಬರ್ತೀವಿ. ಗಾಡಿಗೆ ಎಣ್ಣೆ ಹಾಕ್ಸ್ಕೊಂಡು ಅಂದ್ರೆ ಡೀಸೆಲ್ ಹಾಕ್ಸ್ಕೊಂಡು ಹೋಗೋಣ. ಯಾಕ ಮಕ್ಕ ನೋಡ್ತೀಯ, ಡೀಸೆಲ್ ಹೇಳಿದ್ದಪ್ಪ ನಡಿ ಶಶಿ ಅಣ್ಣ. ಆರಾಮ, ಏನ್ ಸಮಾಚಾರ, ಏನ್ ಹೇಳ್ತೀಯಣ್ಣ? ಎಲ್ಲಾರು ಜನ ಕಮೆಂಟ್ ಮಾಡ್ತಾರೆ, ಡ್ರೈವರ್ ಗಳು ನೀವು ಚೆನ್ನಾಗಿ ನೋಡ್ಕೊಳಲ್ಲ ಹಂಗೆ ಹಿಂಗೆ ಅಂತ. ಏನಪ್ಪ ಸಂದೀಪ, ಹೆಂಗ್ ನೋಡ್ಕಂತೀವಪ್ಪ ನಾವು? ನಮ್ ಮನೆ ಮಕ್ಕಳಿದ್ದಂಗ ಗುರು, ನಮ್ ಗಾಡಿ ಡ್ರೈವರ್ಗಳು ಯಾವತ್ತೆ ಆಗ್ಲಿ ನೋಡಿ, ಮನೆಯಿಂದ ಬಂದ ನಾನು ಇಷ್ಟ ಮನೇಲೆ ಮಲಗಿಸಲು ನಾವು ಗಾಡಿ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಏರ್ ಟ್ರಕ್ ವ್ಲಾಗ್ಸ್. ನಾನು ನಿಮ್ಮ ಮಜೆ. ಇವತ್ತಿನ ವ್ಲಾಗ್ ಏನಪ್ಪ ಅಂದರೆ, ನಿಮ್ಗೆ ಲಾಸ್ಟ್ ವ್ಲಾಗ್ ನೋಡೋದ್ರೆಲ್ಲ ಗೊತ್ತಿರುತ್ತೆ, ಇವಾಗ ಎಲ್ಗಪ್ಪ ಹೋಗ್ತಾ ಇದೀವಿ ಅಂದರೆ ಅಹಮದಾಬಾದ್ಗೆ ಟೊಮೆಟೋ ಲೋಡ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಲೋಡಿಂಗ್ ನಾನು ತೋರಿಸಿಲ್ಲ, ಲಾಸ್ಟ್ ವ್ಲಾಗ್ ಇಲ್ಲಿ ಸ್ವಲ್ಪ ಏನೇನು ಪ್ರಾಬ್ಲಮ್ ಆಯ್ತು ಅಂತ ಎಲ್ಲ ಹೇಳಿದ್ದಾಯ್ತು ನಿಮಗೆ. ಬನ್ನಿ ಇವಾಗ ಜರ್ನಿನ ಸ್ಟಾರ್ಟ್ ಮಾಡೋಣ ಡೈರೆಕ್ಟಾಗಿ. ಇವಾಗ ಎಲ್ಲಿದ್ದೀವಿ ಅಮ್ಮ? ದೊಡ್ಡಬಳ್ಳಾಪುರ. ದೊಡ್ಡಬಳ್ಳಾಪುರ ಬೈಪಾಸಲ್ಲಿದ್ದೀವಿ. ಇವಾಗ ಇಲ್ಲಿಂದ ಡಾವಸ್ಪೇಟೆ, ಡಾವಸ್ಪೇಟೆಯಿಂದ ದುರ್ಗ ಹೋಗಬೇಕು. ದುರ್ಗ ಹೋಗಿ ಫಸ್ಟು ಮನೆಗೆ ನಿಲ್ಲಿಸ್ಬಿಟ್ಟು ಸ್ನಾನ ಮಾಡ್ಕೊಂಡು ಅಲ್ಲಿಂದ ಮುಂದೆ ಪ್ರಯಾಣ ಶುರು ಮಾಡ್ಬೇಕು. ಆಲ್ರೆಡಿ 3 ದಿನ ಆಗೋ ಸ್ನಾನ ಮಾಡಿ ನಾವು ಮೊನ್ನೆ ಊರಲ್ಲಿ ಮಾಡ್ಕೊಂಬಂದಿದ್ದಷ್ಟೇ. ಇವಾಗ ಎಲ್ಲೆಲ್ಲೂ ಸ್ನಾನ ಮಾಡೋಕ್ಕೆ ಟೈಮು ಸಿಕ್ಕಿಲ್ಲ, ನೀರು ಸಿಕ್ಕಿಲ್ಲ, ಬಿಸಿಲು ಹೊಡೀತಿಲ್ಲ. ಫಸ್ಟು ಮಳೆಗೆ ಸ್ನಾನ ಮಾಡ್ಬೇಕನ್ನಿಸ್ತತೆ, ಏನ್ ಮಾಡ್ತೀರಾ? ಆರೋಗ್ಯ ಹಾಳಾಗ್ಬಿಟ್ರೆ ಏನ್ ಮಾಡೋದು ಗುರು ಮುಂದಕ್ಕೆ? ಗೋವಾ ಟ್ರಿಪ್ ಅಲ್ಲಿ ಮಳೆಗೆ ನಿಂದ ಏನೇನಾಗೈತೆ ಅಂತ ನೋಡಿದ್ರ, ಹಂಗಾಗಿ ಏನು ಬೇಡ. ಬನ್ನಿ ಇವಾಗ ಹೊಸ ಜರ್ನಿ, ಹೊಸ ಎನರ್ಜಿ ಜೊತೆ ಸ್ಟಾರ್ಟ್ ಮಾಡೋಣ. ಇನ್ಮೇಲೆ ಡೈಲಿ ವ್ಲಾಗ್ಸು, ನಿನ್ನೆದು ಇವತ್ತು, ಇವತ್ತಿದ್ದು ನಾಳೆ ಹಾಕ್ತೀನಿ ಅಂತ ಹೇಳಿದ್ದೀನಿ, ಹಾಕ್ತೀನಿ. ಅಕಸ್ಮಾತಾಗಿ ಏನಾರು ಒಂದಿನ ಮಿಸ್ ಆದರೆ ದಯವಿಟ್ಟು ನೀವೆಲ್ಲ ಕ್ಷಮಿಸ್ಬೇಕು, ಏನು ಮಾಡೋಕ್ಕಾಗಲ್ಲ. ಬನ್ನಿ ಈ ಟ್ರಿಪ್ ಹೋಗಿ ಅಹಮದಾಬಾದಿಗೆ ಖಾಲಿ ಮಾಡಿ ಅಲ್ಲಿಂದ ರೋರೋ ಟ್ರೈನ್ ಟ್ರಿಪ್ ಮಾಡೋಣಂತೆ. ಟ್ರಿಪ್ಪು ಆದಷ್ಟು ಟ್ರೈ ಮಾಡ್ತೀವಿ ರೋರೋ ಟ್ರೈನ್ ಮಾಡೋಕ್ಕೆ. ಅಕಸ್ಮಾತಾಗಿ ಏನಾರು ಕನ್ಫ್ಯೂಸ್ ಆಗಿ ಮಿಸ್ ಆದರೆ ದಯವಿಟ್ಟು ಬೇಕಂಬಿಡ್ರಿ. ಬನ್ನಿ ಫಸ್ಟ್ ಇವಾಗ ಇಲ್ಲಿಂದ ದುರ್ಗದ ಕಡೆ ಹೋಗ್ತಾ ಇರೋಣ. ನಮ್ಮ ಸಬ್ಸ್ಕ್ರೈಬರ್ಸು ಸಿಕ್ಕಿದ್ರು, ಅವ್ರನ್ನೂ ಮಾತಾಡ್ಸ್ಕೊಂಡು ಬಂದ್ವಿ. ಬನ್ನಿ ಇವಾಗ ಹೋಗೋಣ. ಪಾಪ ಅಣ್ಣ ಅಲ್ಲಿಂದ ಬಂದೈತೆ. ಬರೋಣ, ಬಾಯ್ ಬಾಯ್. ಥ್ಯಾಂಕ್ ಯು ಬ್ರೋ, ಸೈ ಎಕ್ಸೆಲ್ ಆಗಿ ಬಂದಿದ್ದಕ್ಕೆ. ಟೈಮಿಂಗ್ ನೋಡಿದಾಗ ಜಾಸ್ತಿ ಮತ್ತು ಸಬ್ಸ್ಕ್ರೈಬರ್ಸ್ಗೆ ಟೈಮ್ ಕೊಡೋಕ್ಕಾಗಲ್ಲ, ಎಲ್ಲರೂ ಎಲ್ಲ ಸಿಗ್ತಾರೆ, ಏನು ಮಾಡ್ತೀವಿ ಗುರು, ಜಾಸ್ತಿ ಇವತ್ತು ಟೈಮ್ ಕೊಡೋಕ್ಕಲ್ಲ. ಕಚ್ಚಾ ಮಾಲ್ ಇದ್ದಾಗ ಬೇರೆ ಟೈಮ್ ಆಗಿದ್ದಾಗ ನಿಲ್ಸಿ ಟೀಗೆ ಕುಡ್ಕೊಂಡು ಆರಾಮಾಗಿ ಮಾತುಕತೆ ಆಡ್ಕೊಂಡು ಬರ್ತೀವಿ. ಯಾರೋ ಬೇಜಾರಾಗ್ಬಿಟ್ಟು ಟೈಮಿಂಗ್ ಮಾಲ್ ತುಂಬಕ್ಕೆ ಸಿಕ್ಕಾಗ ಅಣ್ಣನೂ ಅಷ್ಟೇ, ಪಾಪ ಏನೋ ಮಾತಾಡೋಕೆ ಬಂದರು ಅರ್ಜೆಂಟ್ ಇದ್ದಿದ್ದಕ್ಕೆ, ಸರಿ ಬರ್ತೀನಿ ಸಿಗ್ತೀನಿ ಅಂತ ಹೇಳ್ಕೊಂಡು ಬಂದಿದ್ದಾಯ್ತು. ಸ್ನೇಹಿತರೆ ಫೈನಲ್ ಆಗಿ ಡಾವಸ್ಪೇಟೆ ರೀಚ್ ಆದ್ವಿ. ಮಳೆ ಅಂತೂ ಸಿಕ್ಕಾಪಟ್ಟೆ ಬರ್ತಾ ಇದ್ ನೋಡ್ರಿ, ಫುಲ್ಲು ಮಳೆ. ಊಟ ಹಾಕ್ಬಿಟ್ಟಿದ್ದೀವಿ, ಏನು ಟೆನ್ಷನ್ ಇಲ್ಲ. ಇವತ್ತು ಮಳೆಯಲ್ಲಿ ನೆನ್ಕೊಂಡೆ ತಾಡ್ಪಲೆಲ್ಲ ಹಾಕಿದ್ದು, ವೀಡಿಯೋ ಮಾಡೋಕೆ ಅದಕ್ಕೆ ಟೈಮ್ ಸಿಗಲಿಲ್ಲ ಫಸ್ಟ್ ಆಫ್ ಆಲು. ಗಾಡಿಗೆ ಎಣ್ಣೆ ಹಾಕ್ಸ್ಕೊಂಡು ಅಂದರೆ ಡೀಸೆಲ್ ಹಾಕ್ಸ್ಕೊಂಡು ಹೋಗೋಣ. ಯಾಕೆ ಮಕ್ಕ ನೋಡ್ತೀಯ, ಡೀಸೆಲ್ ಹೇಳಿದ್ದಪ್ಪ ನಡಿ. ಡೀಸೆಲ್ ಗುರು, ಎಣ್ಣೆ ಅಂದರೆ ಡೀಸೆಲ್ ನಮ್ಮ ಗಾಡಿಗೆ. ನಮ್ಮ ಗಾಡಿನೂ ಎಣ್ಣೆ ಹೊಡಿತೈತೆ ಗೊತ್ತಾ, ಎಷ್ಟೊಂದು ಕುಡಿತೈತೆ ಅದ್ರಾಗೆ. ಹಾಕ್ಸ್ಕೊಂಡು ಡೀಸೆಲ್ಲು ಫುಲ್ ಟ್ಯಾಂಕ್ ಮಾಡಿಸ್ಕೊಂಡು ಬಿಡೋಣ ಬನ್ನಿ ಒಂದೇ ಸರಿ. ಅಮ್ಮ ಡೆಫ್ ಎಷ್ಟು ಪಾಯಿಂಟ್ ಐತೆ, 2 ಐತಾ 3 ಐತಾ? ದುರ್ಗದಾಗ ತಾಂಬೇಕು. ಫುಲ್ ಟ್ಯಾಂಕ್ ಡೀಸೆಲ್ ಮಾಡಿಸ್ಕೊಂಡು ಬಂದ್ವಿ. ಎಷ್ಟು ಇರ್ಸಮ್ಮ? 15 800 ಜೀರೋ ಮಾಡ್ತಾ ಇದೀವಿ ಮೈಲೇಜ್ ಚೆಕ್ ಮಾಡೋಕ್ಕೆ. ನಾನು ಇರಲಿಲ್ಲ ಡೀಸೆಲ್ ಹಾಕ್ಸ್ಬೇಕಾದ್ರೆ, ಹೊರಗಡೆ ಹೋಗಿದ್ದೆ, ಹಂಗಾಗಿ ನಮ್ಮ ಮಾವನ ಆಕ್ಸ್ ಐತೆ. ಡೆಫ್ ಒಂದು ತಗೊಬೇಕು ಇವಾಗ ದುರ್ಗದಲ್ಲಿ. ಹಾಂ, ದುರ್ಗದಲ್ಲಿ ತಗೊಂಡು ಹೋಗೋಣ 2 ಬಕೆಟ್ಟು. ಅಪ್ ಆ್ಯಂಡ್ ಡೌನ್ ಹೋಗಿ ಬರೋವರೆಗೆ ಆಗುತ್ತೆ. ರೀಚ್ ಆದ್ವಿ. ಎಷ್ಟು ಮಳೆ ಬರ್ತಾ ಇತ್ತು ನೋಡ್ರಿ, ಸಖತ್ ಮಳೆ ಬರ್ತಾನೆ ಇದೆ. ಅಂದ್ರೆ ಜೋರಾಗಿ ಬರ್ತಾ ಇತ್ತು ಅಂತ ಕೂಡ ಹೇಳಕ್ ಆಗ್ತಾ ಇಲ್ಲ, ಮಳೆ ನಿಧಾನಕ ಬರ್ತಾ ಇರೋದು, ಬಟ್ ನಿಲ್ತಾನೆ ಇಲ್ಲ ಅಷ್ಟು ರೇಂಜ್ ಇದೆ. ಅಷ್ಟೊಂದು ಮಳೆ ಬರ್ತಾ ಇತ್ತೆ. ಮಳೆಯಲ್ಲಿ ಗಾಡಿ ಹೊಡೆಯೋಕೆ ಒಂಥರ ಮಜಾ. ಏನಮ್ಮ ನೆಮ್ಮದಾಗ ಹೋಗ್ತದೆ ಗಾಡಿ, ಈಟ್ ಆಗಲ್ಲ, ಬಾಟ್ ಆಗಲ್ಲ, ಏನಿಲ್ಲ. ಅದೊಂದೇ ಗುರು ಲಾರಿಗಳು ಕಷ್ಟ, ಮಳೆ ಬಂದ್ರೆ ಬ್ರೇಕ್ ನಿಲ್ಲಲ್ಲ, ಅದೊಂದೇ ಕಷ್ಟ. ಲೈನರ್ಗಳು ಸ್ಲಿಪ್ ಆಗೋ ಸಾಧ್ಯತೆ ಭಾಳ ಇರ್ತದೆ, ಯಾಕಂದ್ರೆ ಫುಲ್ ನೆಂದಿರ್ತಾವಲ್ಲ, ಹಂಗಾಗಿ ಆ ಟೈಮಲ್ಲಿ ಬ್ರೇಕ್ ನಿಲ್ಲಲ್ಲ ಬೇರೆ ಗಾಡಿಗಳಿಗೆ ಹೋಗ್ತೀವಿ. ಅದೊಂದು ಸ್ವಲ್ಪ ಹುಷಾರಾಗಿ ನೋಡ್ಕೊಂಡು ಓಡಿಸ್ಬೇಕು ನೋಡಿ. ಯಾರ್ದು ನೋಡಿ ಗಾಡಿ, ನಮ್ಮ ಶಶಿಹಣ್ಣ ಗಾಡಿ ಸಿಕ್ತಪ್ಪ, ಬಿಜಾಪುರ್ ಶಶಿಹಣ್ಣ, SR ಶಶಿಹಣ್ಣಂದು. ನಾನು ಅವ್ರಿಗೆ ದೊಡ್ಡ ಫ್ಯಾನ್ ಫಸ್ಟ್ ಆಫ್ ಆಲು. ಬನ್ನಿ ಹೋಗಿ ಮಾತಾಡಿಸ್ಕೊಂಡು ಒಂದು ಟೀಗೆ ಕುಡ್ಕೊಂಡು ಬರೋಣ. ನಡಿ ಮಮ್ಮ ಹೋಗೋಣ, ಕುಳಿತಿಟ್ಟಿ.
ಆಮ್ ಫುಲ್ ಬಿಜಿ ಫೋನ್ ಆಗಿ ಏನಲ್ಲಪ್ಪ ಮುಗಿತು ನೋಡಿದ್ಯ ಅವನೇನ ಇನ್ಸ್ಟಾಗ್ರಾಮ್ ಆಗಿ ಅವತ್ತು ಬಿಜಾಪುರದಲ್ಲಿ ನಿಮಗೆ ಸನ್ಮಾನ ಮಾಡಿದ್ರಲ್ಲ ಅವ್ರಿಗೆ ಸನ್ಮಾನ ಮಾಡ್ಬೇಕು ಅಣ್ಣ ಹಿಂಗ್ ವಿಡಿಯೋ ಮಾಡ್ತದ ಗೊತ್ತ ನಿನ್ಗೆ ಅವ್ರು ಡೈಲಾಗ್ಗಳು ಭಾರಿ ಹೇಳ್ತಾರೆ ಸೈಕ್ ಡೈಲಾಗ್ ಸೈಕ್ ಸೈಕ್ ಮನುಷ್ಯ ಬಹಳ ನೆಂದ್ಕೊಂಡಾದ್ರೂ ಪರವಾಗಿಲ್ಲ ಹೋಗಿ ಟೀ ಕುಡ್ದು ಬರೋಣ ಬನ್ನಿ ಅಣ್ಣನ ಸಲುವಾಗಿ ಹಾ ಶಶಿ ಅಣ್ಣ ಅರಮ್ಮ ಏನ್ ಸಮಾಚಾರ ಏನ್ ಹೇಳ್ತೀಯ ಅಣ್ಣ ಎಲ್ಲ ಹೇಳ್ಬೇಕು ಊಟ ತಿಂಡಿ ಕಾಫಿ ಟೀ बंदी हम ಮಳೆಲೇ ಹೋಗ್ಬಿಟ್ಟು ಟೀ ಕುಡ್ಕೊಂಡು ಬಂದ್ವಿ ಮಮ್ಮ ಹೆಂಗ ಅನ್ನಿಸ್ತು ಟೀ ಕುಡಿದ್ವಿ ಮಳೆಗೆ ದಿನ ಅದೇ ಕೆಲಸ ಮಾಡ್ತಿರೋದು ಒಂದು ವಾರ ಹದಿನೈದು ದಿನ ಮಳೆ ಕುಡಿಯೋದೇನೆ ನಮ್ಮ ಶಶಿ ಅಣ್ಣಂಗೆ ಬಾಯ್ ಮಾಡಿ ಹೋಗೋಣ ಅಯ್ಯ ನಮ್ಮ ಶಶಿ ಅಣ್ಣ ಅಂಬಾರಿ ಶಶಿಣ್ಣ ಬಾಯ್ ಎಲ್ಲ ತಗೊಂಡ ಇಲ್ಲ ಇಲ್ಲ ಬಾಯ್ ಬಾಯ್ ಗಾಡಿ ಗುಡುಕ್ತೀನಿ ಕೆಳಗೈತೆ ನಾನ್ ಗಾಡಿ ಗುಡುಕ್ತಾ ಇದ್ನಿ ಮನೆ ಇಲ್ಲಿಂದ ನಾನ್ ಸ್ಟಾಪ್ ಮಮ್ಮ ಒಂದೇ ಸ್ಟ್ರೆಚ್ ದುರ್ಗ ಮನೆ ತಕ್ಷಿಲ್ಲ ಸ್ನೇಹಿತರೆ ಫೈನಲ್ ಆಗಿ ದುರ್ಗ ರೀಚ್ ಆದ್ವಿ ದುರ್ಗದಲ್ಲಿ ಎಲ್ಲಪ್ಪ ಅಂದ್ರೆ ಭಾರತ್ನ ಶೋರೂಮ್ ಹತ್ರ ಬಂದ್ವಿ ಯಾಕಪ್ಪ ಏನಾಯ್ತು ಏನ್ ಕತೆ ಅಂದ್ರೆ ಏನು ಆಗಿಲ್ಲ ಸದ್ಯಕ್ಕೆ ಇಲ್ಲಿ ಬಂದು ಡೆಫ್ ತಗೋಣಕ್ಕೋಸ್ಕರ ಗಾಡಿ ನಿಲ್ಲಿಸ್ತಾ ಇದೀವಿ ಎರಡು ಬಕೆಟ್ ತಗೊಂಡು ಹೋಗೋಣ ಅಪ್ ಅಂಡ್ ಡೌನ್ ಆಗುತ್ತೆ ಎರಡು ಬಕೆಟ್ ಆದರೆ ಹೋಗಿ ಲೋಡ್ ಮಾಡ್ಕೊಂಬಂದು ಎಲ್ಲಿಗೆ ಲೋಡ್ ಮಾಡ್ತೀವಿ ಅಲ್ಲಿ ಖಾಲಿ ಮಾಡಿ ಮತ್ತೆ ವಾಪಸ್ ದುರ್ಗಕ್ಕೆ ಬರೋವರೆಗೂ ಆಗುತ್ತೆ ಸೀದಾ ಪಕ್ಕ ಕೊಡ್ದ್ಬಿಡು ಗೇಟ್ಗೆ ಅಡ್ಡ ಯಾರಿರಲ್ಲ ಇಲ್ಲೇನು ಇಷ್ಟೊತ್ತು ನೈಟ್ ಬನ್ನಿ ಹೋಗಿ ಡೆಫ್ ತಗೊಂಡು ಸ್ಟಾಕ್ ಮಾಡ್ಕೊಂಡು ಒಂದೇ ಸರಿ ಮನೆ ಕಡೆಗೆ ಹೋಗೋಣ ಅಪ್ಪ ಓಲ್ಡ್ ಗಾಡಿಗೆ ಡೆಫ್ ಆಗ್ತಾ ಇದೀವಿ ಮಳೆ ಅಂತ ಸಿಕ್ಕಾಪಟ್ಟೆ ಬರ್ತಾ ಐತೆ ಮಳೆಗೆ ನೆನ್ಕೊಂಡೆ ಆಗ್ತಾ ಇದೀವಿ ನೋಡಿ ಇನ್ನೊಂದು ಸಮಸ್ಯೆ ಏನಪ್ಪ ಅಂದ್ರೆ ಭಾರತ್ ಬೆಂಚ್ ಶೋರೂಮ್ ಯಾವಾಗಲೂ ಗೇಟಾಗೆ ಇಟ್ಟಿರೋರು ಇವಾಗ ಎಲ್ಲ ಒಳಗಿಟ್ಟಿದ್ರು ಉತ್ಕಂಬರಸಿಗೆ ಸಾಕಾಗೋಯ್ತು ನಮ್ಮ ದುರ್ಗ ಶೋರೂಮರ್ ಯಾರನ್ನು ನೋಡಿದ್ರೆ ದಯವಿಟ್ಟು ಎರಡು ಬ್ಲೂಗಳನ್ನ ಗೇಟಾಗಿ ಇಟ್ಟೋಗೋಣ ನಮ್ಗೆ ಹೊತ್ಕೊಂಬರಕ್ಕಾಗಲ್ಲ ಅಲ್ಲಿಂದ ನಿಮ್ದೇನು ಹತ್ರ ಇಲ್ಲ ಗೋಡನು ಗೇಟು ಸಾಕಾಗೋಯ್ತು ಖಾಲಿ ಆಗದವಂತೆ ರೆಗ್ಯುಲರ್ ಆಗಿ ಇಲ್ಲೇ ಇಡೋರು ಗೇಟ್ ಪಕ್ಕದಾಗೆ ಖಾಲಿ ಆಗಿರೋದು ಕೊಳಗಿಟ್ಟವ್ರೆ ಬನ್ನಿ ಎರಡು ಬ್ಲೂ ಹಾಕ್ಕೊಂಡು ಹೋಗೋಣ ಇಲ್ಲೇ 20 ನಿಮಿಷ ವೇಸ್ಟ್ ಆಗೋಯ್ತು ಸ್ನೇಹಿತರೆ ಫೈನಲ್ ಆಗಿ ದುರ್ಗ ರೀಚ್ ಆದ್ವಿ ನಮ್ಮ ಮಾಮ್ ಫ್ರೆಂಡ್ ಇವಾಗ ಬಂದು ಆಟೋದಾಗ ಕರ್ಕೊಂಡು ಹೋಗ್ತಾರೆ ನೋಡಿ ಬೈಕು ಮಳೆ ಬರ್ತೈತೆ ಅಂತ ಬೈಕ್ ಬೇಡ ಆಟೋನೇ ಕರ್ಸ್ಕೊಂಡವ್ರೆ ಅದಕ್ಕೆ ಎಲ್ಲರೂ ಫ್ರೆಂಡ್ಗಳು ಇರಬೇಕು ಆಟೋದ್ರಿಂದ ಹಿಡಿದು ಲಾರಿಯರ್ವರೆಗೂ ಫ್ರೆಂಡ್ಗಳು ಇರಬೇಕು ಹಂಗಾಗಿ ಬಾಗುರು ಯಾಕುರು ಬನ್ನಿ ಇವಾಗ ನಮ್ಮ ಮಾವನ ಮನೆ ಕಳಿಸ್ಬಿಟ್ಟು ನಾವು ಹೋಗೋಣ ಅಣ್ಣ ಏನ್ ಸಮಾಚಾರ ಆರಾಮ ಬಾರಣ ನಮ್ಮ ಮಾಮನ್ ಕರ್ಕೊಂಡು ಹೋಗಿ ಆಟೋ ತಗೊಂಡ್ ಬಂದೆ ಅಯ್ಯೋ ಮಳೆ ಬರ್ತೈತೆ ಅಂತ ಹೇಳಪ್ಪ 9 ಗಂಟೆ ಆಯ್ತು ಇವಾಗ ಇಲ್ಲಿಂದ ಫಸ್ಟ್ ಹೋಗಿ ಸ್ನಾನ ಮಾಡ್ಕೊಂಡ್ ಬರೋಣ ನಮ್ಮ ಮಾಮ ಆಟೋದಲ್ಲಿ ಹೋಗಿ ಮಾಡ್ಕೊಂಡ್ ಬರ್ತದೆ ಬನ್ನಿ ಹೋಗೋಣ ನಮ್ಮನ್ ಕರ್ಕೊಂಡು ಹೋಗಕ್ಕೆ ಯಾರು ಬಂದಿರೋ ಅಂತ ನೋಡ್ರಪ್ಪ ನೋಡ್ರಿ 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 ಏನ್ ಸಂದೀಪ ನೀನಿಲ್ಲ ಏನ್ ಸಮಾಚಾರ ಆರಾಮ ಏನಿಲ್ಲ ಮ್ಯಾಟ್ರ್ ನಮ್ ವೈಟಿ ದ್ರೂಪದಲ್ಲೇ ಐತೆ ಹಂಗಾಗಿ ಸಂದೀಪ ನಮ್ಮ ಮನೇಲೆ ಇದಾನೆ ಸುಮಾರು ಜನ ಕಮೆಂಟ್ ಮಾಡ್ತಾರೆ ಡ್ರೈವರ್ಗಳು ನೀವು ಚೆನ್ನಾಗಿ ನೋಡ್ಕೊಳಲ್ಲ ಹಂಗೆ ಹಿಂಗೆ ಅಂತ ಏನಪ್ಪ ಸಂದೀಪ ಹೆಂಗ್ ನೋಡ್ಕಂತೀವಪ್ಪ ನಾವು ನಮ್ಮ ಮನೆ ಮಕ್ಕಳಿದ್ದಂಗರು ನಮ್ಮ ಗಾಡಿ ಡ್ರೈವರ್ಗಳು ವ್ಯವಸ್ಥೆ ಆಗ್ಲಿ ನೋಡಿ ಮನೆಯಿಂದ ಬಂದ ನಾನು ಇಷ್ಟ ಮನೇಲೆ ಮಲಗಿಸಲು ನಾವು ಗಾಡಿ ನಿಂತು ಮಲಗಿಸೋದೆ ಎಲ್ಲ ಊರಿಗೆ ಬಂದ್ರೆ ಇನ್ನೊಂದು ಹೇಳ್ಬೇಕಪ್ಪ ಅಂದ್ರೆ ನಮ್ಮೂರ್ಗ ಹೋದ್ರು ಅಷ್ಟೇ ಸಂದೀಪ ಎಷ್ಟೋ ಒಂದ್ಸರಿ ಮನೆಗೆ ಹೋಗಿ ಊಟ ಮಾಡಿಸ್ಕೊಂಡೆಲ್ಲ ಊಟ ಮಾಡಿ ಬಂದಾನ ಸಂದೀಪ ಏನ್ ಟೆನ್ಷನ್ ಇಲ್ಲ ನಮ್ಗೆ ಡ್ರೈವರ್ಗಳು ನಮ್ಮ ಮನೆ ಮಕ್ಕಳ ತರಾನೆ ಯಾವತ್ತು ನೋಡ್ಕೊಳೋದು ವಿಡಿಯೋದಲ್ಲಿ ನೋಡ್ಬೋದು ಅವನ್ನ ನಾವು ಹಂಗ ಮಾತಾಡ್ತೀವಿ ಹಿಂಗ್ ಮಾತಾಡ್ತೀವಿ ಅಂತ ನಾವಂತೂ ಡೈರೆಕ್ಟ್ ಆಗಿ ಹೇಳ್ತೀವಿ ಏನಿದ್ರು ಚೆನ್ನಾಗಿದ್ರು ಅಂದ್ರೆ ಚೆನ್ನಾಗಿ ಇಟ್ಕೊಂತೀವಿ ಇಲ್ಲ ಚೆನ್ನಾಗಿಲ್ಲ ಹೋಗ್ತಾ ಇರಪ್ಪ ನಿನ್ನ ಇಷ್ಟ ಅಷ್ಟೇ ಬನ್ನಿ ಜಾಸ್ತಿ ಮಾತಾಡೋದು ಬೇಡ ಫಸ್ಟ್ ಮನೆಗೆ ಹೋಗಿ ಸ್ನಾನ ಮಾಡ್ಕೊಂಡ್ ಬರೋಣ ಏನಾಚಿರು ಏನ್ ಮಾಡ್ತಿದ್ ಯಾಕ ಬಂದೆ ಮಳೆಗೆ ಲಾರಿ ನೋಡಕ್ ಹುಚ್ಚ ಅವನ್ಗೆ ಓ ಮೂರು ಅವನವೇ ಏ 14 ವೀಲ್ ತರ್ತಾರೆ ಅಂತ ಮುನ್ನರ್ಷ ಕೇಳೋನ್ನ ಯಾರು ಅವನು ಏನ
ಮನೆಗೆ ಅರ್ಧ ಗಂಟೆ ಅಂತ ಹೋಗಿ ಒಂದೂವರೆ ಗಂಟೆ ಆಯ್ತು. ಸಂದೀಪ ಬಿಟ್ಟು ಹೋಗ್ತಾನೆ ಸ್ಕೂಟರ್ಗೆ, ಮನೆಗೆ ಮಲ್ಕಂತಾನೆ. ನಾ ಇವಾಗ ಹೋಗಣ ಬನ್ನಿ. ಮಳೆ ನಿಲ್ತಾನೆ ಇಲ್ಲ ಗುರು, ಮಳೆ ಬಿಡ್ತಾನೆ ಇಲ್ಲ. ಈ ಮಳೆಗೆ ಹೆಂಗ್ ಗಾಡಿ ಓಡಿಸೋದು ಅಂತ ತಲೆಕೆಟ್ಟು ಹೋಗ್ಬಿಟ್ಟೆ. ತವಳೆ ನನ್ಗೆ ಇವತ್ತು 11:30 ಹೆಬ್ಬಾಳ್ ಟೋಲ್ ರೀಚ್ ಮಾಡಿದ್ವಿ. ಈಗ ಇಲ್ಲೇ ಹೋಗ್ಬಿಟ್ಟು ಟೀ ಕುಡ್ಕೊಂಡು ಹೋಗೋಣ. ಇಲ್ಲಿಂದ ಇನ್ನೇನು ಆರಾಮಾಗಿ ನಾನ್ ಸ್ಟಾಪಾಗಿ ಹೊಡಿಬೋದು, ಎಲ್ಲ ಇವೆ ಅಲ್ವಾ. ಹಾಗಾಗಿ ಫೈನಲಿ ಹುಬ್ಳಿ ರೀಚ್ ಆದ್ವಿ. ಟೋಲ್ ಪಾಸ್ ಮಾಡ್ತಾ ಇದೀವಿ. 2:40 ಹುಬ್ಳಿ ರೀಚ್ ಆದ್ವಿ. ಎವ್ರೇ ನಿದ್ದೆ ಬರ್ತಾ ಐತೆ. ಅವ್ ಮಾಮಗ್ ಗಾಡಿ ಕೊಟ್ಟು ಮಲ್ಕೊಬೇಕು. ಬನ್ನಿ, ನಮ್ಮ ಮಾವನ ಎಬ್ರು ಸನ್ ಮಾಮ ಎದ್ದಿದ್ಯಾವಲ್ಲೇ ಬಾಪ. ನಿದ್ದೆ ವೀ ಬರ್ತಾ ಇತ್ತು, ಕಣ್ಣು ಕಣ್ಣೆ ಮುಚ್ಕೊಂಡು ಹೋಗ್ತದೆ. ಸಮಸ್ಯೆ ಏನಿಲ್ಲ, ಮನೇಲಿ ಸ್ನಾನ ಮಾಡ್ಕೊಂಡು ಬಿಸಿನೀರಲ್ಲಿ ಬಂದಿದೀವಲ್ಲ, ಅದಕ್ಕೆ ಸ್ವಲ್ಪ ನಿದ್ದೆ ಜಾಸ್ತಿ ಹೇಳಿದ್ದು. ಅಷ್ಟು ಬಿಟ್ಟರೆ ಇನ್ನೇನಿಲ್ಲ. ಬೇರೆ ಟೈಮಲ್ಲಿ ಆಗಿದ್ರೆ ಆರಾಮಾಗಿ ಓಡಿಸ್ತಾ ಇದ್ದೀನಿ ನೈಟ್ ಪೂರ್ತಿ. ಆಯ್ತು ನಿದ್ದೆ ಎಲ್ರಿಗೂ ಗುಡ್ ನೈಟ್.